ಹಲೋ, ವೆಲ್ಕಮ್ ಟು ಮೈ ಸರಳ ಕುಕಿಂಗ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ದೋಸೆ ಉತ್ತಪ್ಪ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಕಲರ್ಫುಲ್ ಆಗಿರುತ್ತೆ. ಇದು ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ದೋಸೆ ಹಿಟ್ಟು, ನಾವು ಯಾವಾಗಲೂ ಯಾವ ಥರ ರುಬ್ಕೊಳ್ತೀವೋ ಆ ಥರ ರುಬ್ಕೊಂಡಿರೋ ದೋಸೆ ಹಿಟ್ಟಿದೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆ, ಮತ್ತು ಇಲ್ಲಿ ಟೊಮೊಟೊ ಇದೆ, ಮತ್ತು ಇಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ವಸ್ತುಗಳು ಸಣ್ಣದಾಗಿ ಹೆಚ್ಕೊಳ್ಬೇಕು. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಅದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಇದೆ, ಇಲ್ಲಿ ಪೆಪ್ಪರ್ ಪೌಡ್ರ್ ಇದೆ. ನೋಡಿ, ಒಂದು ಸರ್ವಿಂಗ್ ಬೌಲ್ಗೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಬೇಕು, ಆವಾಗ ಉತ್ತಪ್ಪದ ಮೇಲೆ ನಾವು ಹಾಕಿದಾಗ ಬೇಗ ಬೇಯುತ್ತೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು. ಇದರಲ್ಲಿ ಕ್ಯಾರೆಟ್ ಮಾತ್ರ ತುರ್ಕೊಳ್ಬೇಕು. ನೋಡಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ, ಪೆಪ್ಪರ್ ಪೌಡ್ರು ಹಾಕೋದ್ರಿಂದ ನೋಡ್ಕೊಂಡು ತಗೊಳ್ಳಿ. ನಾನಿಲ್ಲಿ ಒಂದು 3 ಟೊಮೊಟೊ ಹೆಚ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕ್ಯಾರೆಟ್ ತಗೊಂಡಿದ್ದೀನಿ, ಇನ್ನೊಂದು ಅರ್ಧ ನಾನು ಗಾರ್ನಿಷ್ ಮಾಡೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡೋಣ ಪೆಪ್ಪರ್ ಹಾಕ್ಬಿಟ್ಟು. ಕಾಳುಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಖಾರ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚಟ್ನಿ ಎಲ್ಲ ಸ್ವಲ್ಪ ಇದ್ದರೂ ಸಾಕಾಗುತ್ತೆ. ಮಕ್ಕಳಿಗಂತೂ ಚಟ್ನಿ ಇಲ್ಲದೆ ಹೀಗೇನು ತಿನ್ಬೋದು, ಇದು ಹೇಗಿದೆಯೋ ಹೀಗೆ ತಿನ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಚಾಟ್ ಮಸಾಲ ಬಳಸ್ತಾ ಇದ್ದೀನಿ. ಯಾಕೆಂದರೆ ಟೇಸ್ಟು ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಚಾಟ್ ಮಸಾಲ ಯೂಸ್ ಮಾಡಬೇಕು. ನೋಡಿ, ಒಂದು 1/2 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಮಿಕ್ಸ್ ಆಗಿದೆ ಈಗ. ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿ ನೋಡಿ ನೀವು. ಮಾಮೂಲಿ ಪ್ಲೈನ್ ದೋಸೆ ಎಲ್ಲ ಯಾವಾಗಲೂ ಮಾಡ್ತಾ ಇರ್ತೀರ, ಈ ಥರನೂ ಚೇಂಜ್ ಮಾಡಿ ನೋಡಿ. ನೋಡಿ, ಈ ಥರ ನಾನೊಂದು ತವ ಇಟ್ಕೊಂಡಿದ್ದೀನಿ. ಇದು ತುಂಬ ದೊಡ್ಡದಾಗಿ ಹರಡ್ಕೋಬಾರ್ದು. ಉತ್ತಪ್ಪ ಅಂದರೆ ಮೀಡಿಯಮ್ ಸೈಜಲ್ಲೇ ಇರಬೇಕು. ಬೇಕಾದರೆ ಚಿಕ್ಕದು ಪರವಾಗಿಲ್ಲ, ಮಾಡ್ಕೋಬೋದು, ತುಂಬ ದೊಡ್ಡದಾಗಿರಬಾರ್ದು. ನೋಡಿ, ಈ ಥರ ಮಾಡಿ ನಾನೀಗ ಏನು ಮಸಾಲ ರೆಡಿ ಮಾಡಿಟ್ಕೊಂಡಿದ್ನ ತರಕಾರಿಗಳಿಗೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಮಕ್ಕಳು ಇದರಲ್ಲಿದ್ದರೆ ತೆಗ್ದಾಕೋದಿಲ್ಲ, ಇದ್ರ ಸಮೇತ ತಿಂತಾರೆ ವೆಜ್ಜಸ್ ಜೊತೆಗೆ. ನೋಡಿ, ಇದಾಗಿದೆ. ತುಂಬ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ತಿನ್ನೋದಕ್ಕೆ. ನೋಡಿ, ಒಂದು ಮುಚ್ಚಳ ಮುಟ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಬೆಂದಿದೆ. ಈಗ ನಾನು ತಿರುಗಿಸ್ಕೊಳ್ತೀನಿ ಇದನ್ನು. ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನು ಇದನ್ನು ಉಲ್ಟಾ ಹಾಕ್ಕೊಳ್ತೀನಿ. ಉತ್ತಪ್ಪ ದೋಸೆ ಆಗಿರೋದ್ರಿಂದ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ. ನೋಡಿ, ಆಗಿದೆ. ಇದು ನಾನು ತೆಕ್ಕೊಳ್ತೀನಿ ಒಂದು ಪ್ಲೇಟ್ಗೆ. ನೋಡಿ, ಈಗ ನಾನು ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಹರಡ್ಕೋಬಾರ್ದು. ನೋಡಿ, ಇದನ್ನು ಹಾಕಿ ಈಗ ಮುಚ್ಚಿಟ್ರೆ ದೋಸೆ ರೆಡಿ ಆಗುತ್ತೆ. ತುಂಬ ಸಿಂಪಲಾಗೂ ಆಗುತ್ತೆ, ತುಂಬ ಇಷ್ಟನೂ ಪಡ್ತಾರೆ ಮಕ್ಕಳು. ಇದು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಮಕ್ಕಳ ಕಣ್ಣಿಗೂ ಒಳ್ಳೆಯದು, ಹೆಲ್ತಿ ರೆಸಿಪಿನೂ ಹೌದು. ನೋಡಿ, ಈಗ ನಾನು ಆಯಿಲ್ ಹಾಕ್ಬಿಟ್ಟು ಮುಚ್ಚಿಟ್ಕೊಳ್ತೀನಿ. ಒಂದು ಲಿಡ್ ಕ್ಲೋಸ್ ಮಾಡಿದ್ದೆ ನಾನು. ನೋಡಿ, ಈಗ ಆಗಿದೆ. ನಾನು ಉಲ್ಟಾ ಹಾಕ್ಕೊಳ್ತೀನಿ. ನೋಡಿ, ಎಷ್ಟು ಬ್ರೌನ್ ಆಗಿ ಚೆನ್ನಾಗಿ ಬಂದಿದೆ. ನೀವು ಮಾಮೂಲಿಯಾಗಿ ಏನು ದೋಸೆ ಇಟ್ಟು ರೆಡಿ ಮಾಡ್ಕೊಂಡಿರ್ತೀರೋ ಅದರಲ್ಲೇ ಇದು ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಹಾಕಿದರೆ ಆಯಿತು. ನೋಡಿ, ನಾನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ಈ ರೆಸಿಪಿ. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪೀಸ್ಗೋಸ್ಕರ ಸರಳ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ, ನಿಮಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.